ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ ನೈಂಟಿ ಒನ್ ಪಾಯಿಂಟ್ ನಾವು ಹೇಳ್ತಾ ಇರ್ತೀವಿ ಆದ್ರೆ ಈಗ ಇವತ್ತು ನಮ್ಮ ಜೊತೆನಲ್ಲಿ ಬಿಗ್ ಬಾಸ್ ಸೀಸನ್ ಏಟ್ ನ ಕಂಟೆಸ್ಟೆಂಟ್ ಶಂಕರ್ ಅಶ್ವಥ್ ಇದ್ದಾರೆ ಆಕ್ಚುಲಿ ಒಬ್ಬ ಮಹಾನ್ ವ್ಯಕ್ತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ಫ್ಯಾಕ್ಟ್ ಶಂಕರ್ ಅವರು ಅಹ್ ಬದುಕನ್ನ ಸಾಗಿಸೋದಕ್ಕೆ ಹಲವಾರು ದಾರಿ ಅಂತ ನಾವೆಲ್ಲ ಹೇಳ್ತೀವಿ ನಂಬ್ತೀವಿ ಆದ್ರೆ ಅದನ್ನ ಅವರು ನಿರೂಪಿಸಿ ತೋರ್ಸ್ದಂತವ್ರು ಇವತ್ತು ರೇಡಿಯೋ ಸಿಟಿ ನೈಂಟಿ ಒನ್ ಪಾಯಿಂಟ್ ಒನ್ ಅಲ್ಲಿ ಮತ್ತೆ ಈಗ ಯೂಟ್ಯೂಬ್ ನಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೀರಿ ಇನ್ಸ್ಟಾಗ್ರಾಮ್ ನಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ವಿಶೇಷವಾದ ಇಂಟರ್ವ್ಯೂ ನಿಮ್ಗೋಸ್ಕರ ಹಾಗೆ ದೊಡ್ಡ ಮನೆ ಕತೆ ಆರ್ ಜೆ ನಿಖಿತಾಕೆ ಹಾರ್ಟಿ ವೆಲ್ಕಮ್ ಅಂತ ಹೇಳ್ತಾ ಇದೀನಿ ಶಂಕರ ಅಶ್ವತ್ ಸರ್ಗೆ ನಮಸ್ಕಾರ ಸರ್ ವೆಲ್ಕಮ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಸರ್ ಹೇಗ್ ನಡೀತಿದೆ ಜೀವನ ಈಗ ಆರ್ ಕೆಜಿ ಜಿ ವೇಟ್ ಕಮ್ಮಿ ಹಾ ಸ್ವಲ್ಪ ಹಗುರವಾಗಿದೆ ಮೈ ಹಾ ಸ್ವಲ್ಪ ಒಂದು ಏನೋ ಒಂದು ಹೊಸ ಪ್ರಪಂಚಕ್ಕೆ ಬಂದಂಗಾಗಿದೆ ಯಾಕೆಂದ್ರೆ ಆಲ್ಮೋಸ್ಟ್ ಒಂದೂ ಒಂದೂವರೆ ತಿಂಗಳು ಒಂದು ಜಾಗದಲ್ಲಿ ಸೂರ್ಯ ಚಂದ್ರನ್ನ ಬಿಟ್ಟು ಹೊರಗಡೆ ಅವರು ಇನ್ ಯಾರನ್ನೂ ನೋಡಕ್ ಆಗ್ತಿರ್ಲಿಲ್ಲ ಎಲ್ಲೋ ದೂರದಲ್ಲಿ ಹಕ್ಕಿಗಳನ್ನ ನೋಡ್ತಿದ್ವು ಒಂದು ಹದಿನೈದು ಹದಿನಾರು ಮುಖಗಳು ಅದು ಬರ್ತಾ ಬರ್ತಾ ಮೂರು ನಾಲ್ಕು ಮುಖಗಳು ಕಮ್ಮಿ ಆಗಿ ನಮ್ಮ ಮುಖಗಳನ್ನೇ ನಾವು ಜಾಸ್ತಿ ನೋಡ್ಕೊಂಡು ಮಾತಾಡ್ದವ್ರದ ಹತ್ರನೇ ಮಾತಾಡ್ತಿದ್ದಿದ್ದು ಒಂದು ಅಭ್ಯಾಸ ಆಗಿತ್ತು ಈಗ ನಿಜವಾಗ್ಲು ನಾನು ಹೇಳಬೇಕು ಅಂದ್ರೆ ಹೊರಗಡೆ ಬಂದ ತಕ್ಷಣ ನಾನು ಜೂಲ್ ಇದೀನ ಅಥವಾ ಇದರೋ ಗೊತ್ತಾಗ್ಲಿಲ್ಲ ಆತರ ಒಂದು ಭಾವನೆ ಆಯ್ತು ನೆನಪಿತ್ತ ನಿಮ್ಗೆ ವಾಪಸ್ ಬರ್ಬೇಕಾದ್ರೆ ಸರಿ ನಿಮ್ಮ ಹೆಂಡತಿ ಮುಖ ಜ್ಞಾಪಕ ಆಯ್ತಾ ಅಂದಂಗ್ ಹೆಂಡತಿ ಮುಖರಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆ ನಿಮ್ ಕೇಳಲ್ಲ ಅಪ್ಪನ್ ನಾ ಆಗಲ್ಲ ಹ ಸೂಪರ್ ಸರ್ ಸೊ ನೀವ್ ಹೇಳಿದ್ರಿ ವೆಯ್ಟ್ ಲಾಸ್ ಆಯ್ತು ಅಂತ ಸೊ ಈಗ ರೆಗ್ಯುಲರ್ ನಡೀತಾ ಇದ್ರೆ ಹೀಗೆ ಕಂಟಿನ್ಯೂ ಆಗುತ್ತೆ ಆಗುತ್ತೆ ನಾವು ಆಗಿರೋದು ಅದು ದೈಹಿಕ ಶಕ್ತಿ ಸಾಮರ್ಥ್ಯ ಮತ್ತೆ ಕ್ಷಮತೆ ಇವೆಲ್ಲವೂ ನಾವು ಎಷ್ಟ್ರ ಮಟ್ಟಿಗೆ ಬೆಳೆಸ್ಕೊತೀವಿ ಅನ್ನೋದಕ್ಕೆ ಆಹಾರನು ಬಹಳ ಮುಖ್ಯ ಆಗಿರುತ್ತೆ ಇಲ್ಲಿ ಒಂದು ವಿವಿಧ ವಿವಿಧ ರೀತಿಯ ಒಂದು ಟಾಸ್ಕ್ಗಳನ್ನ ಕೊಡ್ತಾರೆ ಚಟುವಟಿಕೆಗಳನ್ನ ಕೊಡ್ತಾರೆ ಅದಕ್ಕೆ ತಕ್ಕ ಹಾಗೆ ಅವನ್ ನಾವು ನಡ್ಕೋಬೇಕಾಗತ್ತೆ ಒಂದು ಉದಾಹರಣೆ ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡಲ್ಲ ಅದರಿಂದ ನಾನ್ ನಿಮಗೆ ಹೇಳಕ್ ಪಡ್ತೀನಿ ಈಗ ನಾವು ಆಕ್ಚುಲ್ ಅಲ್ಲಿ ರೇಷನ್ ತರ ಕೊಟ್ಟಿರ್ತಾರೆ ನಮಗೆ ಆಹಾರ ಧಾನ್ಯಗಳನ್ನೆಲ್ಲ ಅಥವಾ ಫ್ರೂಟ್ಸ್ ವೆಜಿಟೇಬಲ್ಸ್ ಏನೇ ಆದ್ರೂ ರೇಷನ್ ತರ ಕೊಟ್ಟಿರ್ತಾರೆ ಬಾಕಿ ಇದು ಹೆಚ್ಚಿಗೆ ಏನೇ ಬೇಕಾದ್ರೂ ನಾವು ದುಡ್ದು ತಿನ್ಬೇಕು ಅಂದ್ರೆ ಒಂದು ಟಾಸ್ಕ್ ಅಲ್ಲಿ ನಾವು ಗೆದ್ದು ಅದನ್ನ ಸಂಪಾದನೆ ಮಾಡಿ ತಿನ್ಬೇಕು ಎಷ್ಟೋ ಸಲ ನಾವು ಅದು ದುಡಿದು ತಿನ್ನಕ್ ಹೋಗಿ ಅದ್ರಲ್ಲಿ ಸಫಲರಾಗಕ್ಕಿಂತ ವಿಫಲರಾಗದ್ ಜಾಸ್ತಿ ಆಗತ್ತೆ ಹೀಗಾಗಿ ಇರೋ ಅಷ್ಟರಲ್ಲೇ ತಿನ್ಕೊಂಡ್ ತಿನ್ಕೊಂಡು ಮಾನಸಿಕವಾಗಿ ನಮ್ಮ ಹತ್ರ ಇರೋದು ಇಷ್ಟೇ ಪದಾರ್ಥಗಳು ಆ ಪದಾರ್ಥದೊಳಗೆ ನಾವು ಇಷ್ಟು ದಿವಸಗಳು ಜೀವಿಸ್ಬೇಕು ಅನ್ನೋದು ಬಂದು ಅದಕ್ಕೆ ತಕ್ಕಾಗೆ ಹಾಗೆ ಬಿಡ್ತೀವಿ ಬಹುಶಃ ಅದು ಒಂದು ಕಾರಣ ಆಗತ್ತೆ ಬರ್ತಾ ಬರ್ತಾ ನಮ್ಮ ದೈಹಿಕ ಶಕ್ತಿ ಸಾಮರ್ಥ್ಯ ಕ್ಷಮತೆ ಎಲ್ಲ ಕುಗ್ಗುತ್ತೆ ಬಹುಶಃ ನೀವು ನೋಡಿರ್ತಕ್ಕಂತ ಎಲ್ಲಾ ಸ್ಪರ್ಧಿಗಳು ಹೊರಗಡೆ ಬರ್ಬೇಕಾದ್ರೆ ಸಣ್ಣಕ್ಕೆ ಸರ್ ಹದಿನಾಲ್ಕು ವಾರ ನಾನು ಇರ್ಬೇಕು ಅಂತ ಒಂದು ಗುರಿ ಇಟ್ಕೊಂಡು ಹೋದಂತವ್ರು ನೀವ್ ಮನೆಯಿಂದ ಹೊರಗ್ ಬರೋದಕ್ಕೆ ಕಾರಣ ಏನು ಅಂತ ಹೊರಗ್ ಬರ್ಬೇಕು ಅಂತ ಅನ್ಸ್ತಾ ಇತ್ತ ಈಗ ಪ್ರಾರಂಭದಲ್ಲಿ ಟಾಸ್ಕ್ ಅಂದ್ರೆ ನನಗೆ ಬರೀ ಟಾಸ್ಕ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಿತ್ತೆ ವಿನಹ ಟಾಸ್ಕ್ ಏನು ಅಂತ ನಂಗೆ ಗೊತ್ತಿರ್ಲಿಲ್ಲ ಯಾರ್ಗೆ ಆಗ್ಲಿ ಇನ್ನೊಂದು ಸ್ಪಷ್ಟೀಕರಣ ಮಾಡ್ತೀನಿ ಯಾಕೆ ಅಂದ್ರೆ ಈ ಹೊರಗಡೆ ನಾ ಬಂದ ಮೇಲೆ ಜನಗಳು ನನ್ನ ಇಂಟರ್ವ್ಯೂ ಆಗಿ ಇರ್ಬೋದು ಅಥವಾ ನಾನು ಹೋದ ಜಾಗದಲ್ಲಿ ಕೇಳಿರ್ಬೋದು ಒಂದು ಕಾಮನ್ ಪ್ರಶ್ನೆ ಆಗ್ಬಿಟ್ಟಿದೆ ಸಾರ್ ಇದೆಲ್ಲ ಸ್ಕ್ರಿಪ್ಟೆಡ್ ಸಾರ್ ಮುಂಚೆನೆ ಬರ್ದ್ಬಿಟ್ಟಿರ್ತಾರೆ ಸರ್ ನೀವೆಲ್ಲ ಆಕ್ಟ್ ಮಾಡ್ತೀರಾ ಗೊತ್ತಾಗುತ್ತೆ ಸರ್ ಅಂತ ಖಂಡಿತವಾಗ್ಲೂ ಅಲ್ಲ ಖಂಡಿತವಾಗ್ಲೂ ಅಲ್ಲ ಇದು ಯಾವ್ದು ಸ್ಕ್ರಿಪ್ಟೆಡ್ ಅಲ್ಲ ಯಾವುದು ಚಿತ್ರಕಥೆನೂ ಇಲ್ಲ ಆದ್ರೆ ಟಾಸ್ಕ್ ಹೇಗ್ ಮಾಡಬೇಕು ಅನ್ನೋದನ್ನ ಅವರು ಮುಂಚಿತವಾಗಿ ಎಲ್ಲ ನಿರ್ಧಾರ ಮಾಡಿರ್ತಾರೆ ಈಗ ನಾನು ಎಲ್ರಿಗೂ ಒಂದು ಉದಾಹರಣೆ ಕೊಡ್ತೀನಿ ಈಗ ಇನ್ಕ್ಲೂಡಿಂಗ್ ನಿಕಿತಾ ಅವ್ರೆ ನೀವೀಗ ನಾವೆಲ್ಲ ಜೊತೆಲೆ ಇದೀವಿ ಈಗ ಒಂದು ವಾಯ್ಸ್ ಕೇಳುತ್ತೆ ಇದು ಬಿಗ್ ಬಾಸ್ ಮನೆ ಒಳಗೆ ಅಡುಗೆ ಮನೆ ಒಳಗೆ ಕೆಲವು ಪದಾರ್ಥಗಳನ್ನ ಇಟ್ಟಿದ್ದೇವೆ ಮೂವತ್ತು ನಿಮಿಷ ಹೋಗಿ ಗೊತ್ತಿರತಕ್ಕಂತಹ ಅಡುಗೆಲ್ಲ ಮೂವತ್ತು ನಿಮಿಷದೊಳಗೆ ಮಾಡಿ ಇಂಥವ್ರಿಗೆ ತಂದು ತಿನ್ನಿಸ್ಬೇಕು ಇದು ಒಂದು ಎಲ್ಲಿದೆ ಅಂತ ಗೊತ್ತಿರುತ್ತೆ ಅಡುಗೆ ಮನೆಯಲ್ಲಿ ಯಾವ ಪದಾರ್ಥ ಎಲ್ಲಿರುತ್ತೆ ಅಂತ ಅಕಸ್ಮಾತ್ ಗೊತ್ತಿರ್ಬೋದು ಅಥವಾ ಗೊತ್ತಾಗ್ಬೋದು ಗೊತ್ತಾಗ್ದೇ ಹೋಗ್ಬೋದು ಆದ್ರೆ ಆ ಪದಾರ್ಥದಲ್ಲಿ ನೀವ್ ಏನ್ ಮಾಡ್ಬೇಕು ಆ ಪದಾರ್ಥ ಮಾಡೋದಕ್ಕೆ ಎಷ್ಟೊತ್ತಾಗತ್ತೆ ಸ್ಟವ್ ಹಚ್ಚಕ್ಕೆ ಎಷ್ಟೊತ್ತಾಗತ್ತೆ ಅದು ಬೇಯಕ್ಕೆ ಎಷ್ಟೊತ್ತಾಗತ್ತೆ ಅದು ಪ್ರಿಪೇರ್ ಮಾಡಿ ಫಿನಿಶ್ ಮಾಡಿ ತಂದು ಕೊಡೋಕೆ ಎಷ್ಟೊತ್ತಾಗತ್ತೆ ಇವೆಲ್ಲವೂ ನಾವು ಆಯಾ ಟೈಮ್ ನಲ್ಲಿ ಅಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ ಹಾಗೆ ಆ ಸಮೀಕ್ ತಕ್ಕಂತೆ ನಾವು ಯೋಚನೆ ಮಾಡಿ ನಾವು ಪದಾರ್ಥಗಳ ಪಟ 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 ಅಂತ ಮಾಡ್ಬೇಕು ಇದಕ್ಕೆ ಯಾವ ಸ್ಕ್ರಿಪ್ಟ್ ಇದ್ರೇನು ಇಲ್ದೇ ಆದ್ರೆನಮ್ಮ ಸೊ ಇಟ್ ಇಸ್ ನಾಟ್ ಸ್ಕ್ರಿಪ್ಟೆಡ್ ಹಾಗಾಗಿ ನಾವು ಟಾಸ್ಕ್ ಮಾಡ್ತಾ ಮಾಡ್ತಾನೆ ನಾವು ಅದನ್ನ ಕಲಿತಾ ಹೋಗ್ತೀವಿ ನಮಗೆ ನಮಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ನೀವ್ ಹೇಳಿದ್ರಿ ಕೆಲವೊಂದು ವಿಷಯಗಳು ಇಷ್ಟ ಆಗಲ್ಲ ಅಂತ ನಿಮ್ಮ ರಿಯಲ್ ಲೈಫ್ ನಲ್ಲಿ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಚಾರ ನಿಮ್ಗೆ ಇದು ಇಷ್ಟನೇ ಆಗಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಡೋಂಗಿತನ ಕಪ್ಪ ಈಗ ಮಾತಾಡೋದು ಗೊತ್ತಾಗುತ್ತಲ್ಲಮ್ಮ ಗೊತ್ತಾಗುತ್ತೆ ಈಗ ನೀವ್ ನನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ನನಗ್ ಗೊತ್ತಾಗತ್ತೆ ಈಗ ಎಲ್ರು ಕಾಲ ನಮಸ್ಕಾರ ಮಾಡ್ತಿರ್ತಾರೆ ಎಂಟು ಜನ ಹೇಗೆ ನಾಮಿನೇಟ್ ಮಾಡ್ತಾರೆ ನನ್ನ ನಾನು ಹುಡ್ಕೋದ್ ಬೇಡ ಬಟ್ ಹನ್ನೆರಡು ಜನ ನಮಸ್ಕಾರ ಮಾಡ್ತಿದ್ದಾಗ ಎಂಟು ಅಪೋಸಿಷನ್ ಬಂದ್ರೆ ಅಲ್ಲಿ ನಾಲ್ಕು ಜನ ಯಾರೊಂದು ಬೇಡ ಎಂಟು ಜನ ಮಾಡಿದಾರೆ ಅಂತ ಗೊತ್ತಾಗಲ್ವಾ ಆಮೇಲೆ ಈಗ ನಾನು ಆಸೆ ಪಟ್ಟು ಅಥವಾ ನನಗಿಂತ ವಯಸ್ಸು ಚಿಕ್ಕದಾದ್ರೂ ಪರವಾಗಿಲ್ಲ ನಿಖಿತೆನ ಹತ್ರ ಮಾತಾಡ್ಬೇಕು ಅಂತ ಏನೋ ಹತ್ರಕ್ಕೆ ಬಿದ್ರೆ ನೀವು ಎದ್ದು ಹೊಟ್ಟೋಗ್ಬಿಟ್ರೆ ದೂರ ನಾನ್ ನಿಕಿತಿ ನಿಂದ ಓಡಾಡ್ತಿರ್ತೀನಿ ನಿಂತಿಟ್ಕೊಳ ಏನೋ ಮಾತಾಡಕ್ಕೆ ಅಂತ ನಿಮ್ಗೆ ಕ್ಯಾಮ್ರಾ ಕಣ್ಣಿಗೆ ಹೇಗ್ ಕಾಣತದು ನಿಖಿತಾ ಲುಕ್ಸ್ ಬ್ಯೂಟಿಫುಲ್ ಅಟ್ರಾಕ್ಟಿವ್ ನೀವು ನೋಡಿ ಈ ಮುದಿ ವಯಸ್ಸಿನಲ್ಲಿ ಹೀಗೆ ಓಡಾಡ್ತಿದ್ದಾನೆ ಅನ್ನೋದು ಒಂದು ಬರ್ಬೋದು ಏನು ಆತನಿಗೊಂದು ಇಮೇಜ್ ಅನ್ನೋದಿದೆ ಒಂದು ಪರ್ಸ್ನಾಲಿಟಿ ಇದೆ ಏನು ಅಸಭ್ಯನಾಗಿ ಆಕ್ಚುಲ್ ಆಗಿ ಆತನ ಜಾಗಕ್ಕೆ ಆತನ ಅವು ಆ ಆಕೆನ ಕರ್ಸ್ಕೋಬೇಕು ಅಂತ ನಾ ಕರೆದ್ರು ನೀನ್ ಕಿತಾ ಬರ್ಲಿಲ್ಲ ಅಂದ್ರೆ ನಾನ್ ಏನ್ ಮಾಡೋಣ ಆಮೇಲೆ ಭಾಷೆ ವ್ಯತ್ಯಾಸ ಆದಂಗೆ ಈಗಿನ ಜನ್ರೇಷನ್ ಆಡೋ ಭಾಷೆ ನಮಗ್ ಅರ್ಥ ಆಗಲ್ಲ ನಾವು ಮಾತಾಡೋ ಭಾಷೆ ಅವ್ರಿಗೆ ಬೇಕಾಗಿಲ್ಲ ಹೀಗಿದ್ದಾಗ ನಾನು ಹೇಗೆ ಅಡ್ಜಸ್ಟ್ ಆಗ್ಲಿ ಅಥವಾ ಅವ್ರು ನನ್ಗೆ ಹೇಗೆ ಅಡ್ಜಸ್ಟ್ ಆಗ್ತಾರೆ ಇದು ಬಹಳ ಕಷ್ಟ ಇದೆ ಸೊ ಒಂದ್ ರೀತಿ ಚಾಲೆಂಜಿಂಗ್ ಆಗಿರೋದು ಒಂದ್ ವಾರನೇ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ ಕಷ್ಟ ಅಂತ ಹೇಳ್ತಾರೆ ಅಂತದ್ರಲ್ಲಿ ನಾಲ್ಕೈದು ವಾರ ನೀವು ಇದ್ ಬಂದಿದ್ದೀರಿ ಅಲ್ಲಿ ಇದ್ದಷ್ಟು ಕಾಲ ನಿಮ್ಮ ಬೆಸ್ಟ್ ನ ನೀವು ಹಾಕಿದಿರಿ ಯಾರು ಕೂಡ ನಿಮ್ಗೆ ನೀವ್ ಹೇಳ್ತೀರಿ ಒಂದೊಂದ್ ಕಡೆ ವಯಸ್ಸಾಗಿದೆ ನನ್ಗೆ ಆಗೋದಿಲ್ಲ ಅಂತ ಆದ್ರೂ ಕೂಡ ನೀವ್ ತುಂಬಾ ಯಂಗ್ ಅಂತ ಅನಿಸ್ತೀರಾ ಲೈಕ್ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಆಟ ಆಡಿದಿರಿ ಸರ್ ಈಗ ಲೈಫ್ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಹೇಳಿದಾಗ ನಿಮ್ಮ ಜರ್ನಿ ಇಲ್ಲಿಯವರೆಗೂ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಹೋದ್ಮೇಲೆ ಸಾಕಷ್ಟು ಬದಲಾವಣೆಗಳು ಕಂಡಿರ್ಬೋದು ಆದ್ರೆ ಒಂದ್ ಮಾತು ನಿಮ್ಮ ಬಗ್ಗೆ ನಾನು ಯೋಚನೆ ಮಾಡಿದಾಗ ನಮ್ಮ ಮನ್ಸಿನಲ್ಲಿ ಯಾವಾಗ್ಲೂ ಬರುತ್ತೆ ಬದುಕನ್ನ ಸಾಕೋದಕ್ಕೆ ಹಲವಾರು ದಾರಿಗಳು ಅದನ್ನ ನೀವು ನಿರೂಪಿಸಿ ತೋರಿಸ್ದವ್ರು ನಿಮ್ಮ ಬದುಕಿನ ಬಗ್ಗೆ ಇನ್ ಶಾರ್ಟ್ ಏನ್ ಬದುಕಲ್ಲಿ ನಾನು ಹೀಗೆ ಆಗ್ಬೇಕು ಅದೇ ಆಗ್ಬೇಕು ಅಂತ ಯಾವತ್ತೂ ಅನ್ಕೊಂಡಲ್ಲ ಇದಕ್ಕೆ ಮೂಲತಃ ಕಾರಣ ಇವರು ಯಾಕೆಂದ್ರೆ ನಾನು ಆಟೋ ಓಡಿಸ್ತೀನಿ ಅಂತ ಹಿಂದೆ ಮೆಡಿಕಲ್ ಸ್ಟೋರ್ ಕ್ಲೋಸ್ ಆದಾಗ ತೀರ್ಮಾನ ತಗೊಂಡು ಹೇಳಿದಾಗ ನಮ್ ತಂದೆ ಹತ್ರ ಆಟೋ ಓಡಿಸ್ತೀಯಪ್ಪ ಯಾವುದೇ ಕೆಲಸಾನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುವಂತಾರೆ ಹಾಗೆ ಯಾವುದೇ ಹೊಸ ಹೊಸ ಕೆಲಸ ಆಗ್ಲಿ ಹೊಸ ವಿಷಯ ಆಗ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಮಗ ಆಗುತ್ತಾ ಇಲ್ವಾ ಯೋಚನೆ ಮಾಡಿ ಯಾವುದೇ ಆದರೂ ಬದುಕಕ್ಕೆ ಮರ್ಯಾದೆಯಿಂದ ಗೌರವದಿಂದ ಬದುಕಕ್ಕೆ ನೆಮ್ಮದಿಯಿಂದ ಬದುಕಕ್ಕೆ ಯಾವ ಕೆಲಸ ಆದ್ರೂ ಮಾಡ್ಬೇಕು ಮಾಡ್ತೀನಿ ನನ್ನ ದೇಹದ ಸ್ಥಿತಿ ಎಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡುತ್ತೋ ಅಲ್ಲಿವರೆಗೂ ಮಾಡ್ತೀನಿ